ಸ್ಥಾನವನ್ನು ಪಡೆದಿದ್ದಾರೆ, ಅದು ಅತಿ ದೊಡ್ಡ ಮೆಡಲು, ಅವರಿಗೆ ದೊಡ್ಡ ಗೌರವ ಅಂತ ಕೂಡ ನಾನು ಭಾವಿಸ್ತೇನೆ. ಅವರು ಇನ್ನಷ್ಟು ಸೇವೆ ನಮ್ಮ ದೇಶಕ್ಕೆ ಮಾಡಬೇಕಾಗಿದೆ. ಈ ಸೇನೆಯ ಮುಖ್ಯಸ್ಥರದು ಒಂದು ವಿಶೇಷವಾಗಿರುತ್ತೆ, ಅವರು ರಿಟೈರ್ ಆದರೂ ಕೂಡ ಆ ನೆಂಟನ್ನು ಬಿಡೋದಿಲ್ಲ, ಅವರ ಸಂಬಂಧಗಳನ್ನು ಬಿಡೋದಿಲ್ಲ, ಮತ್ತು ನಿಕಟವಾದಂಥ ಸಂಪರ್ಕದಲ್ಲಿರ್ತಾರೆ, ಸೈನಿಕ ಸಹಾಯ ಮಾಡ್ಕೊತಾ ಇರ್ತಾರೆ, ಸಲಹೆಗಳನ್ನು ಕೊಟ್ಕೊತಾ ಇರ್ತಾರೆ, ಆವಾಗವಾಗ ಅನ್ಅಫಿಷಿಯಲಾಗಿ ಮೀಟ್ ಮಾಡುವಂಥದ್ದು ಆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಹೀಗಾಗಿ ಅವರು ರಿಟೈರ್ ಆಗುವಂಥ ಸಂದರ್ಭ ಇತ್ತು, ಅದಾದರೂ ಕೂಡ ಅವರ ಸೇವೆಯನ್ನು ನಾವು ಪಡ್ಕೋಬೋದಾಗಿತ್ತು, ಅವರ ಅನುಭವವನ್ನು ಪಡ್ಕೋಬೋದಾಗಿತ್ತು. ಅವರ ಬುದ್ಧಿಶಕ್ತಿಯಿಂದ ಸೇನೆಗೆ ಭಾಳಷ್ಟು ಒಂದು ಸ್ಥೈರ್ಯ ಧೈರ್ಯ ಸಿಕ್ತಿತ್ತು. ಅದು ಇವತ್ತು ಈ ಅಪಘಾತದಿಂದ, ಹೆಲಿಕಾಪ್ಟರ್ ಅಪಘಾತದಿಂದ ನಮ್ಮ ದೇಶಕ್ಕೆ ಬಹಳ ದೊಡ್ಡ ಹಾನಿಯಾಗಿದೆ, ಸೇನೆಗೆ ಹಾನಿಯಾಗಿದೆ, ಮತ್ತು ನಮ್ಮ ದೇಶದ ಜನರಿಗೆ ಭಾಳಷ್ಟು ದುಃಖವನ್ನು ತಂದಿದೆ. ನಾನು ಇಷ್ಟೇ ಹೇಳ ಬಯಸ್ತೇನೆ, ಅವರಿಗೆ ನಿಜವಾದಂಥ ಒಂದು ಶ್ರದ್ಧಾಂಜಲಿ ಏನಪ್ಪ ಅಂತಂದರೆ, ಅವರು ಹಾಕಿಕೊಂಡಿರುವಂಥ ಕಾರ್ಯಕ್ರಮ, ವಿಶೇಷವಾಗಿ ಮಾಡರ್ನೈಸೇಷನ್ ಆಫ್ ಮಿಲಿಟ್ರಿ, ಮಾಡರ್ನೈಸೇಷನ್ ಆಫ್ ಡಿಫೆನ್ಸ್, ನೇವಲ್ ಆ್ಯಂಡ್ ಏರ್ಫೋರ್ಸ್ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ. ಅವರು ಕೇವಲ ಮಾಡರ್ನೈಸೇಷನ್ ಅಷ್ಟೇ ಮಾಡಲಿಲ್ಲ, ಇಂಡರ್ನೈಸೇಷನ್ ಆಫ್ ಮಿಲಿಟ್ರಿ ಕೆಪಬಿಲಿಟೀಸ್ ಅದನ್ನು ಕೂಡ ಅವ್ರು ಮಾಡಿದ್ರು. ಹೀಗಾಗಿ ಇವತ್ತು ಈ ಹ್ಯಾಸ್ ಓಪನ್ಡ್ ಅಪ್. ಒಂದು ಸಂದರ್ಭದಲ್ಲಿ ನಾವು ಬೇರೆ ದೇಶದಿಂದ ಅಮ್ಯುನೇಷನ್ ತರಿಸ್ತಾ ಇದ್ವಿ, ಈಗ ಕೆಲವು ಅಮ್ಯುನೇಷನ್ ನಾವು ತಯಾರು ಮಾಡಿ ಬೇರೆ ದೇಶಕ್ಕೆ ಹೊರಗಡೆ ಕಳಿಸುವಂಥ ಒಂದು ಪರಿಸ್ಥಿತಿಯನ್ನು ತಂದಿದ್ದ ಅವರ ಸ್ಟ್ರಾಟಜಿಯಿಂದ. ಅದು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅದೇ ನಿಟ್ಟಿನಲ್ಲಿ ನಮ್ಮ ನಾಯಕತ್ವ ಮತ್ತು ನಮ್ಮ ಮಿಲಿಟ್ರಿಯ ನಾಯಕತ್ವ ಮುಂದುವರ್ಸ್ಕೊಂಡು ಹೋಗ್ತದೆ ಅನ್ನುವಂಥ ವಿಶ್ವಾಸ ಕೂಡ ನನಗಿದೆ. ಮನೆ ಸಭಾಧ್ಯಕ್ಷರೇ, ಅವರಿಗೆ ಈ ಸದನದ ಮುಖಾಂತರ ಸಮಸ್ತ ಕನ್ನಡಿಗರ ಒಂದು ಭಾವಪೂರ್ಣವಾಗಿರುವಂಥ ಒಂದು ಶ್ರದ್ಧಾಂಜಲಿಯನ್ನು ಅವರು ಮತ್ತು ಅವರ ಮನೆಯವರು ಅವರ ಜೊತೆಗೆ ಇದ್ದು ಅವರು ಕೂಡ ನಿಧನರಾಗಿದ್ದಾರೆ, ಅವರಿಗೆ ನಮ್ಮ ನಮನಗಳನ್ನು ಸಲ್ಲಿಸೋಕ್ಕೆ ಇಚ್ಛಪಡ್ತೀನಿ. ಅದರ ಜೊತೆಗೆ ಹಲವಾರು ಪ್ರಮುಖರು, ಸೇನಾಧಿಕಾರಿಗಳು, ಅವರು ಸುಮಾರು 12 ಜನ ಅವರು ತೀರೋಗಿದ್ದಾರೆ ಆ ಅಪಘಾತದಲ್ಲಿ. ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತಾ ಇದ್ದೇನೆ. ಬ್ರಿಗೇಡರ್ LS ಲಿಡ್ಕರ್, ಲೆಫ್ಟಿನೆಂಟ್ ಕಮಾಂಡ್ ಅರ್ಜೇಂದರ್ ಸಿಂಗ್, ಇವರು ಕನ್ನಡದ ನೆಂಟಿರೋರು, ಕನ್ನಡದ ಮಗಳನ್ನು ಮಾಡಿಕೊಂಡವರು, ಅವರು ಕನ್ನಡದ ಅಳಿಯರು, ಭಾಳಷ್ಟು ಹತ್ತಿರದ ಒಂದು ಸಂಬಂಧ. ವಿಂಗ್ ಕಮಾಂಡರ್ PS ಚವಾಣ್, ಸ್ಕ್ವಾಡ್ರನ್ ಲೀಡರ್ KS ಸಿಂಗ್, JWO ದಾಸ್, JWO ಪ್ರದೀಪ್, ನಾಯಕ್ ಜಿತೇಂದ್ರ ಕುಮಾರ್ ನಾಯಕ್, ವಿವೇಕ್ ಕುಮಾರ್ ನಾಯಕ್, ಬಿ ಸಾಯಿ ತೇಜ್, ಈಗ ಮೊನ್ನೆ ಇಲ್ಲಿಂದನೇ ಬೆಂಗಳೂರಿನಿಂದನೇ ಅವ್ರ ವಿದಾಯವನ್ನು ಹೇಳಿದ್ದೇವೆ, ನಾಯಕ್ ಗುರುಸೇವಕ್ ಸಿಂಗ್, ಸತ್ಪಾಲ್ ಮತ್ತು ಕ್ಯಾಪ್ಟನ್ ವರುಣ್ ಸಿಂಗ್, ಇವರು ಕೂಡ ಆ ಹೆಲಿಕಾಪ್ಟರ್ನಲ್ಲಿದ್ದರು, ಇವರು ಕೂಡ ಅಪಘಾತದಲ್ಲಿ ಸಾವಿಡಾಗಿದ್ದರು. ವರುಣ್ ಸಿಂಗ್ ಅಂತ ಆ ಅಪಘಾತದಲ್ಲಿ ಒಬ್ಬರೇ ಉಳಿದಿರುವಂಥ, ಅವರು ನಮ್ಮ ಕಮಾಂಡ್ ಹಾಸ್ಪಿಟ್ಲಲ್ಲಿ ಬೆಂಗಳೂರಿನಲ್ಲಿದ್ದಾರೆ. ನಾನು ಹೋಗಿ ಅವ್ರನ್ನ ನೋಡ್ಕೊಂಡು ಬಂದೆ. ಭಾಳಷ್ಟು ಅವರ ದೇಹ ಬೆಂಕಿಗೆ ಸ್ಪರ್ಶ ಆಗಿದೆ, ಆದರೂ ಕೂಡ ಬೆಸ್ಟ್ ಆಫ್ ಟ್ರೀಟ್ಮೆಂಟ್ ಇವತ್ತು ಅವ್ರಿಗೆ ನಮ್ಮ ಏರ್ ಕಮಾಂಡಲ್ಲಿ ಸಿಗ್ತಾ ಇದೆ. ನಮ್ಮ ಏರ್ ಕಮಾಂಡಲ್ಲಿ ಭಾಳ ನುರಿತವಾಗಿರುವಂಥ ಡಾಕ್ಟರ್ಗಳಿದ್ದಾರೆ ಮತ್ತು ಫೆಸಿಲಿಟಿ ಇದೆ. ಬಹುತೇಕವಾಗಿ ಈ ಥರದ ಫೆಸಿಲಿಟಿ ದಕ್ಷಿಣ ಭಾರತದಲ್ಲಿ ಎಲ್ಲೂ ಕೂಡ ಇಲ್ಲ ಅಂತ ನಾನು ಭಾವಿಸ್ತೇನೆ. ಮಿಲಿಟ್ರಿಯಲ್ಲಿ ಅವರು ಭಾಳ ಉತ್ತಮವಾದಂಥ ಟ್ರೀಟ್ಮೆಂಟನ್ನು ಕೊಟ್ಟು ಎಲ್ಲ ಪ್ರಯತ್ನಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಜೀವನ ನಡುವೆ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಆ ಟ್ರೀಟ್ಮೆಂಟ್ನಿಂದ ಅಂತ ನಾನು ಕೂಡ ಹಾರೈಸ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಇದರ ಜೊತೆಗೆ ಇವತ್ತು SR ಮೋರೆಯವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. SR ಮೋರೆಯವರು ನಮ್ಮವರು, ನಮ್ಮ ಜಿಲ್ಲೆಯವರು, ನಮ್ಗೆ ಭಾಳ ಹತ್ತಿರದವರು. ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಬೆಳೆದಂಥವರು, ಭಾಳ ಸ್ಪಷ್ಟವಾದಿಗಳು. ಯಾವುದಾದ್ರೂ ವಿಚಾರ ಇತ್ತಂದರೆ ಭಾಳ ಸ್ಪಷ್ಟವಾಗಿ ನೇರವಾಗಿ ಹೇಳುವಂಥವ್ರು. ಹೀಗಾಗಿ ಕೆಲವು ಸಂದರ್ಭಗಳಲ್ಲಿ ಅವ್ರಿಗೆ ರಾಜಕೀಯವಾಗಿ ಹಿನ್ನಡೆ ಕೂಡ ಆಯಿತು.
ಆದರೆ ಅವರ ಸಮುದಾಯದಲ್ಲಿ ನಾಯಕತ್ವ ಇತ್ತು ಮತ್ತು ಹುಬ್ಬಳ್ಳಿ ಧಾರವಾಡದ ಬಗ್ಗೆ ಭಾಳಷ್ಟು ಅವರಿಗೆ ಅಭಿವೃದ್ಧಿ ಬಗ್ಗೆ ಭಾಳಷ್ಟು ಆಸಕ್ತಿ ಇತ್ತು ಅದರ ಬಗ್ಗೆ ಸದಾಕಾಲ ಕೆಲಸವನ್ನು ಮಾಡಿದ್ದಾರೆ ಮೂರು ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿ ಎರಡು ಬಾರಿ ಮಂತ್ರಿಗಳಾಗಿದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಭಾಳಷ್ಟು ಬದಲಾವಣೆಯನ್ನು ಪ್ರಗತಿಯನ್ನು ತರುವಂಥ ಕಾನೂನುಗಳ ತಿದ್ದುಪಡಿ ಕೂಡ ಆಗಿರುವಂಥದ್ದು ನಾನು ಸ್ಮರಣೆಯನ್ನು ಮಾಡೋಕ್ಕೆ ಇಚ್ಛಪಡಿ ನಗರಾಭಿವೃದ್ಧಿ ಸಚಿವರಾಗಿಯೂ ಕೂಡ ಭಾಳ ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಹಲವಾರು ಪ್ರಶ್ನೆಗಳನ್ನು ಕೇಳಿದಾಗ ಅದಕ್ಕೆ ಭಾಳ ಸ್ಪಷ್ಟವಾಗಿ ಉತ್ತರವನ್ನು ಕೊಡುತ್ತಾ ಎಲ್ಲಿ ಸರ್ಕಾರ ಬದಲಾವಣೆ ಮಾಡಬೇಕು ತಿದ್ದುಪಡಿ ಮಾಡಬೇಕು ಅದನ್ನು ಒಪ್ಪಿಕೊಂಡು ಆ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಎಸ್ ಆರ್ ಮೋರೆಯವರು ಅವರು ನಮ್ಮ ತಂದೆಯವ್ರಿಗೂ ಕೂಡ ಭಾಳ ಹತ್ತಿರ ನನ್ನ ಜೊತೆಗೂ ಕೂಡ ಭಾಳಷ್ಟು ಒಂದು ಒಳ್ಳೆಯ ಸಂಬಂಧ ಇತ್ತು ಮುಖ್ಯಮಂತ್ರಿ ಆದಮೇಲೆ ಅವರು ನನಗೆ ಮಾತನಾಡಿ ಶುಭವನ್ನು ಕೂಡ ಕೋರಿದರು ಉತ್ತಮವಾದಂಥ ಒಂದು ಸಾರ್ವಜನಿಕ ಜೀವನದ ಅವರ ನಡವಳಿಕೆ ಕೂಡ ಇದೆ ಅವರು ನಮ್ಮನ್ನು ಬಿಟ್ಟಾಗಲಿ ಆ ಭಾಗದ ಜನರಿಗೆ ಅಭಿವೃದ್ಧಿಗೆ ಭಾಳ ದೊಡ್ಡ ನಷ್ಟ ಆಗಿದೆ ಅವರು ತಮ್ಮದೇ ಆದ ರೀತಿಯಲ್ಲಿ ಹೋರಾಟವನ್ನು ಮಾಡಿಕೊಂಡು ಬಂದಿರುವಂಥದ್ದು ನಾನು ಸ್ಮರಣೆಯನ್ನು ಮಾಡ್ತೀನಿ ಆ ನಮ್ಮ ಊರುಗಳಿಗೆ ಅಭಿವೃದ್ಧಿಗೆ ಅವರು ಪ್ರಯತ್ನ ಮಾಡಿದ್ದನ್ನು ಕೂಡ ನಾನು ಸ್ಮರಣೆಯನ್ನು ಮಾಡ್ತೀನಿ ವಿರೂಪಾಕ್ಷಪ್ಪಣ್ಣ ಅಗಡಿ ಇವರು ನಮ್ಮ ಕುಟುಂಬಕ್ಕೆ ಭಾಳ ಹತ್ತಿರದು ಕೊಪ್ಪಳದವರು ಅವರು ಒಂದು ಬಾರಿ ಆಯ್ಕೆಯಾಗಿದ್ದರು ಕೆಲವೇ ದಿನಗಳು ಮಾತ್ರ ಅವರು ಮಂತ್ರಿಯಾಗಿದ್ದರು ನಿಮ್ಮ ಅವರು ಆ ಭಾಗದ ಹಿರಿಯ ರಾಜಕಾರಣಿಗಳು ಆ ಭಾಗದಲ್ಲಿ ನಮ್ಮ ಆವತ್ತಿನ